ವೀಕ್ಷಕರೇ ಶ್ರೀರಾಮ ಪತಂಜಲಿ ಯೋಗ ಹಾಗೂ ದತ್ತಾತ್ರೇಯ ಪಾದುಕ ಪ್ರತಿಷ್ಠಾನದ ವತಿಯಿಂದ ನಮ್ಮ ಡಾಕ್ಟರ್ ಶ್ರೀ ಶ್ರೀ ಮಹರ್ಷಿ ಆನಂದ್ ಗುರುಜಿ ಅವರ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀರಾಮ ತಾರಕ ಮಹಾಯಾಗ ಹಾಗೂ ಧನ್ವಂತರಿ ಮಹಾಯಾಗವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ. ಯಾವತ್ತು ಅಂತೀರ? ಇದೇ ಶನಿವಾರ ಮತ್ತು ಭಾನುವಾರ, ಅಂದರೆ 26ನೇ ತಾರೀಕು ಮತ್ತು 27ನೇ ತಾರೀಕು. ಭಾನುವಾರ 27ನೇ ತಾರೀಕು ನಮ್ಮ ಗುರುಜಿಯವರು ಆಗಮಿಸ್ತಾ ಇರುವಂಥ ದಿನ, ಹಾಗೆಯೇ 27 ಭಾನುವಾರ ನಮ್ಮ ಗುರುಜಿಯವರ ಹುಟ್ಟುಹಬ್ಬದ ದಿನ ಕೂಡ. ಸ್ಥಳ ಕಮಲಮ್ಮನ ಗುಂಡಿ, ಇಸ್ಕಾನ್ ದೇವಸ್ಥಾನದ ಹತ್ತಿರ, ಮಹಾಲಕ್ಷ್ಮೀಪುರಂ, ಬೆಂಗಳೂರು. ಈ ಒಂದು ಸ್ಥಳದಲ್ಲಿ ರಾಮತಾರಕ ಮಹಾಯಾಗ ಮತ್ತು ಧನ್ವಂತರಿ ಮಹಾಯಾಗವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಗುರುಜಿ, ಈಗ ದರ್ಪಣಾಂಜನ ದರ್ಶನ, ನಂತರ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಓಂ ಭಗವತೀ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವೋಪದೇಶು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಅಂಬಾ ಮಹಾಲಕ್ಷ್ಮಿ ಸರಸಜನರೀಂ ಸರೋಜಹಸ್ತೇಂ ಧವಲತರಾಗುಂಶಕಂದಮಾಲ್ಯಶೋಭೇ ಭಗವತಿ ಹರಿವಲ್ಲಭೇ ಮನೋಗ್ನೆ ಮನೋ ತ್ರಿಭುವನಭೂತಿಕರಿ ಪ್ರಸೀದಮಖ್ಯಂ. ವಿಷ್ಣುಪತ್ನೀ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣೋ ಪ್ರೇಸಕೀಂ ದೇವೀ ನಮಾಮ್ಯಚ್ಯುತವಲ್ಲಭಾಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಅಂಬಾ ಮಹಾಲಕ್ಷ್ಮಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚಾಂ ಗುರುಶುಕ್ರಶನಿಭಿಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಇವತ್ತಿನ ರಾಶಿಫಲಗಳ ಬಗ್ಗೆ ಗಮನ ಹರಿಸೋಣ. ನಾನು ಸಾಕಷ್ಟು ಬಾರಿ ಹೇಳಿದ್ದೇನೆ, ಯಾಕೆ ಇವತ್ತು ಈ ಕಿವಿಮಾತು ಹೇಳ್ತಿದ್ದೇನೆ ಅಂದರೆ, ರಾಶಿಫಲಗಳನ್ನು ಕೆಲವೊಬ್ಬರು ಬೆಳಿಗ್ಗೆ ಕೇಳಿಸ್ಕೊಂಡೆ ನಾವು ಆಚೆ ಹೊರಡೋದು ಅಂತಾರೆ. ಸಂತೋಷದ ವಿಚಾರ. ಇನ್ನೂ ಕೆಲವು ಜನ ನೀವು ಹೇಳೋ ತಡ ಆಗತ್ತೆ, ನಮಗೆ ಕೆಲಸ ಕಾರ್ಯಗಳಿಗೆ ಸಾಕಷ್ಟು ಸಮಯ ತೊಂದರೆ ಆಗಿಬಿಡುತ್ತೆ ಅಂತ ನಾವು ಬೇಗ ಹೊರಟು ಬಿಡ್ತೀವಿ. ಆದರೂ ರಾಶಿಫಲ ಹೇಳುವಾಗ ಮೊಬೈಲ್ ಆನ್ ಮಾಡಿ ಮನೇಲಿರ್ತಾರೆ, ಅದನ್ನು ಕಿವಿಯಲ್ಲಿ ಕೇಳಿಸ್ಕೊಂಡು ನಾವು ಪ್ರಯಾಣ ಬೆಳೆಸ್ತಿರ್ತೀವಿ ಅಂತಾರು ಹೇಳ್ತಾರೆ. ಇರಲಿ, ಸಂತೋಷ. ಆದರೆ ಇಲ್ಲಿ ಎಚ್ಚರಿಕೆ ಬೇಕಾಗತ್ತೆ. ಎಷ್ಟೋ ಜನ ನಾವು ನೋಡ್ತಾ ಇರ್ತೀವಿ ರಸ್ತೆಯಲ್ಲಿ ಮಾರ್ಗ ಮಧ್ಯದಲ್ಲಿ ಗಾಡಿ ಓಡಿಸ್ತಕ್ಕಂಥವ್ರು. ಎಲ್ಲರೂ ಕಿವಿಯಲ್ಲಿ ಮೊಬೈಲ್ ಇಟ್ಕೊಂಡೇ ಹೋಗ್ತಿರ್ತೀರಾ ಅಥವಾ ಇಂಥ ವಿಚಾರಗಳೇ ತಿಳ್ಕೊಂಡು ಹೋಗ್ತಿರ್ತೀರಾ ಅಂತಲ್ಲ,